ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರವರು ಕಿಡಿಕಾರಿದ್ದಾರೆ. ಈ ಹಿಂದೆ ಒಂದು ಆದೇಶವನ್ನ ಹೊರಡಿಸುತ್ತೆ ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಏನಂತ, ಈ ಶಾಲೆಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶನ ಹಬ್ಬವನ್ನ ಆಚರಿಸೋ ಹಾಗಿಲ್ಲ ಅಂತ. ಇವಾಗ ಆದೇಶವನ್ನ ಹೊರಡಿಸ್ತಾರೆ. ಪೆಂಟಾಲ್ಗಳಲ್ಲಿ ಆಹಾರವನ್ನ ಉಣಬಡಿಸಬೇಕಾದ್ರೆ, ಜನರಿಗೆ ಪ್ರಸಾದವನ್ನ ಕೊಡಬೇಕಾದ್ರೆ ಅದು ಕಡ್ಡಾಯವಾಗಿ ಆಹಾರದ ಗುಣಮಟ್ಟವನ್ನ ಪರೀಕ್ಷಿಸಿರುವ ಅಥವಾ ಆಹಾರ ಗುಣಮಟ್ಟ ಪರೀಕ್ಷೆ ಮಾಡುವಂತಹ ಪರವಾನಿಗೆ ಪಡೆದಿರುವಂತಹ ಜನರಿಂದಾನೇ ಪಡೆದುಕೊಂಡಿರ್ಬೇಕು ಅಂತ. ಇದರಿಂದ ಸಾಕಷ್ಟು ಕಿಡಿ ಕಾರ್ತಾ ಇದ್ದಾರೆ ಮುತಾಲಿಕ್ ರವರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ರವರು ಅಥವಾ ಶ್ರೀರಾಮ ಸೇನೆಯ ಮುಖ್ಯಸ್ಥ ಕಿಡಿಕಾರ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ತುಷ್ಟೀಕರಣದ ರಾಜಕಾರಣವನ್ನ ನಡೆಸ್ತಾರೆ. ಅಲ್ಲದೆ ಈ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಜೆ ಹಚ್ಚಿ, ಡಿಜೆ ಹಾಕಿ ಗಣೇಶೋತ್ಸವ ಸಮಾರಂಭವನ್ನ ಆಚರಣೆ ಮಾಡಿ, ಡಿಜೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಮಸೀದಿಯ ಮೈಕಿನ ಸಂಬಂಧಪಟ್ಟಾಗೂ ಕೂಡ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ. ಇದು ವರ್ಷಕ್ಕೂ ಒಮ್ಮೆ ಮಾತ್ರ ಬರುವಂಥ ಹಬ್ಬ, ಆದರೆ ಮಸೀದಿಯ ಮೈಕಿನ ಮೂಲಕ ಪ್ರಾರ್ಥನೆಯನ್ನು ಪ್ರತಿನಿತ್ಯ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾತಾಡೋದಿಲ್ಲ. ಬರೇ ನಮ್ಮ ಈ ಡಿಜೆ ಶಬ್ದದ ಬಗ್ಗೆ ಮಾತ್ರ ಇವತ್ತು ಹೇಳ್ತಾರೆ. ಸೊ ನಾನು ಹೇಳೋದು, ಇದು ಯಾವುದನ್ನು ನೀವು ಲೆಕ್ಕಿಸದೆ ನೇರವಾಗಿ ಇದರ ಸಂಬಂಧಪಟ್ಟಾಗೆ ಡಿಜೆ ಹಚ್ಚಿ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿ ಅಂತನ್ನುವಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಹಿಂದೂಗಳಿಗೆ,